ಓಡಿಸಿದ ದಿನಗಳಲ್ಲಿ ಕೇಂದ್ರ ಸರ್ಕಾರ ತಾವೇನು ಓಟ್ ಹಾಕಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ತಂದಿದ ಬಹುತೇಕವಾಗಿ 1% ಅಥವಾ 0% ಅಲ್ಲಿ ಎಲ್ಲ ದಲಿತರಿಗೆ ಕಾಪಸಿನಿಂದ ಸಾಲ ಉಚಿತವಾಗಿ ಬ್ಯಾಂಕ್ ಬಡ್ಡಿ ಇಲ್ಲದೇ ಸಾಲ ಕೊಡುವ ವ್ಯವಸ್ಥೆನ ಮಾಡ್ತೀವಿ ಮನೆ ಪಾರ್ಲಿಮೆಂಟ್ ಅಲ್ಲಿ ಒಬ್ಬರು ಮಾತಾಡ್ತಾ ಇದ್ರು ನಿಂದು 7 ವರ್ಷ ಬೇರೆ ಪಕ್ಷದವರು 70 ವರ್ಷ ಹಾ 65 ವರ್ಷ ಒಬ್ಬ ಐಎಎಸ್ ಅಧಿಕಾರಿ ಇಲ್ಲ ಅಂತ ಒಬ್ಬರೇ ಒಬ್ಬ ಸೆಕ್ರೆಟರಿ ಅಲ್ಲಿ ನಾನು ತೀರ್ಮಾನ ಮಾಡಿದೆ ಅವತ್ತು ಅಲ್ಲೇ ತೀರ್ಮಾನ ಮಾಡಿದೆ ನನ್ನ ಇಲಾಖೆಯಿಂದ ಎಂಪವರ್ಮೆಂಟ್ ಅಧಿಕಾರ ಈ ದೇಶದ ದಲಿತರಿಗೆ ಹಿಂದುಳಿದವರಿಗೆ ಬ್ಯಾಕ್ವರ್ಡ್ ಹೋಗು ನಾನು ಕೊಡಬೇಕು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಸ್ಪೆಷಲ್ ಕೋಚಿಂಗ್ ಪದ ಟಾಪ್ ಯೂನಿವರ್ಸಿಟಿಗಳಿಂದ ಐಎಎಸ್ ಅಧಿಕಾರಿಗಳಿಂದ ಮಾಡಬೇಕು ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಂದು ಸಾಮಾಜಿಕ ಕಲ್ಕಲಿತ ಕಾರ್ಯಕ್ರಮ ತರಿಕ್ ಬಂದ್ರೆ 100% ಮಾಡ್ತೇವೆ ಆದೇಶ ಕೊಟ್ಬಿಟ್ಟು ಬಂದಿದ್ದೇನೆ ಅಂದ್ರೆ ಬಹಳಷ್ಟು ಯೋಜನೆಗಳಿದೆ ಅದನ್ನ ಮಾಡೋಣ ಭವಿಷ್ಯದ ದಿನಗಳಲ್ಲಿ ನಾನು ಬರ್ತಾ ಹೇಳ್ತಾ ಇದ್ರು ನೀ ಕೇವಲ ಬಂದು ಹೋಗೋದಲ್ಲ ತಾಲೂಕು ತಾಲೂಕು ಬರಬೇಕು ಜಿಲ್ಲೆಗಳಿಗೆ ಬರಬೇಕು ಇವತ್ತು ನನ್ನ ಗಂಟಲು ಸವರಲಿಲ್ಲ ನಾನು ಸಿಂಹದ ಗಜ್ಜನೆ ಮಾಡೋದು ಯಾವನಿಗೂ ಎದುರಲ್ಲ ಯಾವ ಪತ್ರಿಕೆಗೂ ಎದುರೋದಿಲ್ಲ ಯಾವನು ಏನು ಮಾತಾಡ್ತಾನೆ ಎದುರೋದಿಲ್ಲ ನನ್ನಲ್ಲಿ ಪ್ರಾಮಾಣಿಕತೆ ಇದೆ ಬದ್ಧತೆ ಇದೆ ಬದ್ಧತೆ ಅದಕ್ಕೋಸ್ಕರ ಯಾವುದಕ್ಕೆ ಕೇಳೋದೇ ಮಾತಾಡ್ತೇನೆ ಕೆಲಸನ ಅದೇ ರೀತಿ ಮಾಡ್ತೇನೆ ಬಟ್ ಈ ಕೆಲಸವನ್ನ ತಾವು ನಮ್ಮಿಂದ ತೆಗೆದುಕೊಳ್ಳಬೇಕು ನಾವೆಲ್ಲ ಬಹಳಷ್ಟು ಪ್ರಾಮಾಣಿಕವಾಗಿರೋದ್ರಿಂದ ಪಕ್ಷ ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದೆ ಈ ಕೆಲಸವನ್ನು ಮಾಡೋಣ ಜನಾಶ್ವಾದಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಮತ್ತೊಮ್ಮೆ ಜಿಲ್ಲೆಯ ಭಾಜಪ ಪರವಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ತಮ್ಮ ಮನಸ್ಸಿನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ If you like this video, bega like, comment, share, and subscribe to YoYo TV Kannada.